ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ರಾಜ್ಯದ ಜನತೆಗೆ ಮತ್ತೊಂದು ಬಿಗ್ ಶಾಕಿಂಗ್ ಸುದ್ದಿ ಬಂದಿದ್ದು, ಎಲ್ಲ ಬಿಪಿಎಲ್, ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನ ಹೊಂದಿರತಕ್ಕಂತ ಎಲ್ಲಾ ಜನತೆಯ ರೇಷನ್ ಕಾರ್ಡ್ ರದ್ದುಪಡಿಸಿ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದೆ. ಹೌದು, ಈಗಾಗಲೇ ಆಹಾರ ನಾಗರಿಕ ಸರಬರಾಜು ಇಲಾಖೆಯು ಸುತ್ತೋಲೆ ಹೊರಡಿಸಿದ್ದು, ರಾಜ್ಯದಲ್ಲಿ ಈಗಾಗಲೇ ಹೊಂದಿರುವ 330,000 ನಕಲಿ ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನ ರದ್ದುಪಡಿಸಲಾಗಿದೆ. ಈ ರದ್ದಾದ ಬಿಪಿಎಲ್ ಅಂತ್ಯೋದಯ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಈ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವತಿಯಿಂದ ಅಧಿಕೃತ ಮಾಹಿತಿಯನ್ನ ಸಂಗ್ರಹಿಸಲಾಗಿದ್ದು, ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನ ಪಡೆದುಕೊಳ್ಳಲು ಇರುವ ಮಾನದಂಡಗಳನ್ನ ಗಮನಿಸುವುದಾದರೆ, ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಬಡವರಿಗೆ ಹಾಗೂ ಅತಿ ಕಡು ಬಡವರಿಗೆ ಮಾತ್ರ ಸೀಮಿತವಿದೆ. ಆದರೆ ಕೆಲವರು, ಅಂದರೆ ಶ್ರೀಮಂತರು, ಆರ್ಥಿಕವಾಗಿ ಸದೃಢತೆಯನ್ನ ಹೊಂದಿರುವವರು, ಮನೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಿರುವ ಸದಸ್ಯರು ಹಾಗೂ ಮನೆಯ ಎದುರುಗಡೆ ಫೋರ್ ವೀಲರ್ ವಾಹನ, ಕಾರ್ ಸೇರಿದಂತೆ ದೊಡ್ಡ ಪ್ರಮಾಣದ ಲಾರಿ, ಟ್ರಕ್ ಹೊಂದಿರುವವರು ಹಾಗೂ ವಾರ್ಷಿಕ ಆದಾಯ 120,000 ಮೇಲ್ಪಟ್ಟವರು ತಪ್ಪು ದಾಖಲಾತಿಗಳನ್ನು ನೀಡಿ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಲಂಚವನ್ನ ಕೊಟ್ಟು ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ 2 ವರ್ಷಗಳ ಕಾಲಾವಕಾಶವನ್ನ ಬಿಪಿಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಹಿಂದಿರುಗಿಸಲು ನೀಡಲಾಗಿತ್ತು. ಆದರೆ ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಪಡೆದುಕೊಂಡ ಶ್ರೀಮಂತರು ಆಹಾರ ಇಲಾಖೆಗೆ ರೇಷನ್ ಕಾರ್ಡ್ ಹಿಂದಿರುಗಿಸದ ಕಾರಣ ಇದೀಗ ಒಟ್ಟು 330,000 ನಕಲಿ ಕಾರ್ಡ್ಗಳನ್ನ ರದ್ದುಪಡಿಸಲಾಗಿದೆ. ಒಟ್ಟು 21,679 ಅಂತ್ಯೋದಯ ಹಾಗೂ 308,345 ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಪಡಿಸಲಾಗಿದೆ. ಇನ್ನು ರದ್ದುಪಡಿಸಿದ ಅಧಿಕೃತ ಲಿಸ್ಟ್ ಅನ್ನ ಆಹಾರ ಇಲಾಖೆ ಪ್ರಕಟಿಸಿದ್ದು, ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ಎಲ್ಲರಿಗೂ ಮರೆಯದೆ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.